ಮಾಲಿಕೆ ಐದು ಪುಸ್ತಕ ಪರಿಚಯ ಇಪ್ಪತ್ತು ತಿಂಗಳ ವಿಶೇಷ ಸರಣಿ ವಿಶೇಷ ತರಾಸುರವರ ದೇವಿ ಸರಣಿ ಪುಸ್ತಕದ ಹೆಸರು ಗೃಹ ಪ್ರವೇಶ ಲೇಖಕರು ತರಾಸು ಅಭಿಪ್ರಾಯ ಸುಶಾಂತ್ ಕುರಂದವಾಡ ಓದುತ್ತಿರುವವರು ಶ್ರೀಲಕ್ಷ್ಮಿ ವಿನೋದ್ ತರಾಸು ಅವರ ಮೊದಲ ನೋಟ ಕಾದಂಬರಿಯ ಮುಂದುವರೆದ ಭಾಗ ಗೃಹ ಪ್ರವೇಶ ಹಿಂದಿನ ಭಾಗದಲ್ಲಿ ವೆಂಕಟದಾಸಪ್ಪನವರ ತಂದೆ ನರಸಪ್ಪನವರು ಪ್ರಾಣತ್ಯಾಗ ಮಾಡುತ್ತಾರೆ ಆಗ ಉದ್ಭವವಾಗುವ ಪ್ರಶ್ನೆ ವೆಂಕಟದಾಸಪ್ಪ ನರಸಪ್ಪನವರ ಅಂತಿಮ ಕ್ರಿಯೆಗಳನ್ನು ಮಾಡಲು ಅರ್ಹನೇ ಅಂತ ಊರಿನ ವೈದಿಕರಾದ ಅಚ್ಚಣ್ಣ ಭಟ್ಟರು ಮತ್ತು ಶಾನುಭೋಗರು ಚರ್ಚೆ ನಡೆಸುತ್ತಾರೆ ಇದರಲ್ಲಿ ಶಾನುಭೋಗರಿಗೆ ಏನೂ ಲಾಭವಿಲ್ಲದಿದ್ದರೂ ಅಚ್ಚಣ್ಣ ಭಟ್ಟರಿಗೆ ಲಾಭವಿತ್ತು ವೆಂಕಟದಾಸಪ್ಪನ ಈ ಎರಡನೆಯ ಸಂಬಂಧವನ್ನು ಎತ್ತಿ ತೋರಿಸಿ ಅವನನ್ನು ದೇವಿ ಪೂಜೆ ಮಾಡದ ಹಾಗೆ ಮಾಡಬೇಕೆಂಬ ಬಯಕೆ ಅವರದು ಮನುಷ್ಯ ಲಾಭ ಮತ್ಸರ ಯಾವ ಹಂತಕ್ಕಾದರೂ ಇಳಿಯಬಲ್ಲದು ಎಂಬುದಕ್ಕೆ ಇದೊಂದು ಉದಾಹರಣೆ ಶಾನುಭೋಗರ ತಾಯಿಯ ಬೆಂಕಿ ಉಂಡೆಯಂತಹ ಮಾತುಗಳು ಅಚ್ಚಣ್ಣ ಭಟ್ಟರಿಗೆ ಸಿಡಿದು ಅಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ ಮುಂದೆ ದಾಸಪ್ಪ ತಂದೆಯ ಕ್ರಿಯೆಗಳನ್ನು ಮಾಡಿದರೂ ಅವನನ್ನು ತಪ್ಪಿಕಸ್ಥ ಭಾವನೆ ಕಾಡುತ್ತದೆ ತನ್ನ ಮೇಲೆ ತಂದೆ ಎಷ್ಟು ಅಭಿಮಾನವನ್ನು ಇಟ್ಟುಕೊಂಡಿದ್ದರು ಆದರೆ ಅವರಿಗೆ ತಾನು ದ್ರೋಹ ಬಗೆದೆ ಅಂತ ಹಗಲಿರುಳು ವ್ಯಥೆ ಪಡುತ್ತಾರೆ ಈ ಪಾಪ ಪ್ರಜ್ಞೆ ಮನುಷ್ಯನಿಗೆ ಕಾಡುವ ಬಹುದೊಡ್ಡ ಶಿಕ್ಷೆ ಅದು ಮುಖ್ಯವಾಗಿ ಮೂಡುವುದು ತಮ್ಮವರು ದೂರ ಬಿಟ್ಟು ಹೋದಾಗ ತಾನಿನ್ನೂ ಅವರಿಗೆ ವಿಧೇಯನಾಗಿರಬಹುದಿತ್ತು ಅಂತ ಆಗಾಗ ಮನಸ್ಸನ್ನು ಕಾಡುತ್ತಲೇ ಇರುತ್ತದೆ ಇಲ್ಲಿ ವೆಂಕಟದಾಸಪ್ಪನಿಗೆ ಆಗಿದ್ದೂ ಅದೇ ಕ್ರಮೇಣ ಅವನು ಮಾತುಗಳನ್ನು ಕಡಿಮೆ ಮಾಡುತ್ತಾನೆ ದೇವಿಯ ಆರಾಧನೆ ಬಿಡುತ್ತಾನೆ ಒಬ್ಬಂಟಿಯಾಗುತ್ತಾನೆ ಅವನಿಗೆ ಜನ ಎಷ್ಟು ಬುದ್ಧಿ ಹೇಳಿದರೂ ಅವನು ಅವರೆಲ್ಲರ ಮಾತುಗಳಿಗೆ ಕಿವುಡನಂತೆ ನಟಿಸುತ್ತಾನೆ ತಾನು ದೇವಿಯ ಆರಾಧನೆ ಮಾಡಲು ಅನರ್ಹ ಎಂದು ತಿಳಿದು ಆ ಜವಾಬ್ದಾರಿಯನ್ನು ಅಚ್ಚಣ್ಣ ಭಟ್ಟರಿಗೆ ನೀಡಿ ತಾನು ಕಾಡು ಸೇರುತ್ತಾನೆ ಅಚ್ಚಣ್ಣ ಭಟ್ಟರು ದೇವಿಯ ಪೂಜೆ ತನಗೆ ಲಭಿಸಿತೆಂದು ತನ್ನೊಳಗೆ ಖುಷಿ ಪಡುತ್ತಾನೆ ಊರಿನ ದೇವಿಯ ಜಾತ್ರೆಯ ದಿನ ಅಚ್ಚಣ್ಣ ಭಟ್ಟರು ಟಿವಿಯಿಂದ ದೇವಿಯ ವಿಗ್ರಹ ತಗೊಳ್ಳಲು ಬಂದಾಗ ಅಲ್ಲಿಯ ಸನ್ನಿವೇಶ ನೋಡಿ ಬೆಚ್ಚಿಬೀಳುತ್ತಾರೆ ಆದರೆ ಅಲ್ಲಿ ಕಾಡಲ್ಲಿ ದಾಸಪ್ಪ ಮತ್ತು ದೇವಿಯ ನಡುವೆ ಮಾತಿನ ಚಕಮಕಿ ನಡೆಯುತ್ತಿರುತ್ತದೆ ಈ ಸಂಭಾಷಣೆ ಕಾದಂಬರಿಯ ಅತ್ಯದ್ಭುತ ಭಾಗ ದೇವಿಯ ಭಾಗವತದ ಭಟ್ಟಿಯನ್ನು ಲೇಖಕರು ಈ ಸಂಭಾಷಣೆಯಲ್ಲಿ ಮೂಡಿಸಿದ್ದಾರೆ ದೇವಿಯ ಸರ್ವಸ್ವವನ್ನು ಈ ಕಾದಂಬರಿಯ ಕೊನೆಯ ಭಾಗದಲ್ಲಿ ಕೊಂಡಾಡಿದ್ದಾರೆ ಈ ಸಂಭಾಷಣೆಯೆಲ್ಲ ಕಾಲ್ಪನಿಕವಾದದ್ದು ಅಂತ ಅನಿಸಿದರೂ ಇದೊಂದು ಆತ್ಮಾವಲೋಕನ ಅಂತ ವೈಜ್ಞಾನಿಕವಾಗಿ ನಾವು ಸಂಬೋಧಿಸಬಹುದು ಕಾದಂಬರಿಯ ಈ ಭಾಗದಲ್ಲಿ ಲೇಖಕರು ಓದುಗರ ಮನಮುಟ್ಟುವಂತೆ ರಚಿಸಿರುವ ಸಂಭಾಷಣೆಯನ್ನು ಓದಿಯೇ ಆಸ್ವಾದಿಸಬೇಕು ಮುಖ್ಯವಾಗಿ ಘಟನೆಯ ನಂತರ ದೇವಿಯ ಅಸ್ತಿತ್ವ ಅವಳ ಮಹಿಮೆಯನ್ನು ತಿಳಿದಾಗ ದಾಸಪ್ಪನವರ ಮನಕ್ಕೆ ಬರುವ ಅರಿವು ತಾನು ದೇವಿಯ ಪೂಜೆ ಕೈಬಿಟ್ಟದ್ದು ಎಷ್ಟು ತಪ್ಪು ಎನ್ನುವುದೇ ಕತೆಯ ತಿರುಳು ಎಂದರೆ ತಪ್ಪಾಗದು ಕಾದಂಬರಿಯ ಮುಂದಿನ ಭಾಗವಾಗಿ ಬೆಳೆಯುವುದು ರಾಜೇಶ್ವರಿ ಎಂಬ ಭಾಗದಲ್ಲಿ ಧನ್ಯವಾದಗಳು